ಗೈಸ್, ನನ್ನ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದೇ ತರ ಇದೇ ಕ್ವಶನ್ ಬರದೇ ಇದ್ರೂ ಇದೇ ತರದ ಬರೋದು ಚಾನ್ಸಸ್ ಇರುತ್ತೆ. ABC ಲಿಮಿಟೆಡ್ ಶೋಯಿಂಗ್ ಇಟ್ಸ್ ಪ್ಲಾಂಟ್ ಅಟ್ ರುಪೀಸ್ 2 lakhs ಆನ್ 1/1/2001 ಅಲ್ಲಿ, ಓಕೆನಾ, ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ತೋರಿಸ್ತಾ ಇತ್ತಂತೆ, 2 lakhs ತೋರಿಸ್ತಾ ಇತ್ತಂತೆ. ಅಂಡ್ ಇಟ್ಸ್ ಯೂಸ್ಫುಲ್ ಲೈಫ್ ವಾಸ್ 8 years, ಓಕೆನಾ. ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ 8 year ಇಸ್ 5000, ಕರೆಕ್ಟಾ. ಸೇಲ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಇಸ್ 1,20,000. ಕಾಸ್ಟ್ ಆಫ್ ಡಿಸ್ಪೋಸಲ್ ಇಸ್ 20,000. ದಿ ಕ್ಯಾಶ್ ಇನ್ಫ್ಲೋಸ್ ಫಾರ್ ದಿ ಇಯರ್ 2004 ಇಸ್ 20,000, 2005 30,000, 6 30,000, 7 40,000, 8 20,000. ಫೈನ್ ಕ್ಯಾರಿಯಿಂಗ್ ಅಮೌಂಟ್, ರೆಕವರಬಲ್ ಅಮೌಂಟ್, ಇಂಪೇರಿಮೆಂಟ್ ಲಾಸ್ ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋಸ್ ಯಾವತ್ತಿಂದ ಕೊಟ್ಟಿದ್ದಾರೆ ನೋಡಿ, 2004 ಇಂದ. ನಾವು ಪರ್ಚೇಸ್ ಮಾಡಿರೋದು ಯಾವತ್ತು? 2001, 2, 3, 4, 5, 6, 7, 8. ಎಸ್ಟಿಮೇಟೆಡ್ ಲೈಫ್ ಎಷ್ಟು ಅದರದ್ದು? 8 years. ಆದ್ರೆ ನಮ್ಗೆ ಏನ್ ಕೊಟ್ಟಿದ್ದಾನೆ, ಯೂಸ್ಫುಲ್ ಲೈಫ್ ಎಷ್ಟಂತ ಹೇಳ್ತಾ ಇದ್ದಾನೆ? 8 years ಅಂತ ಹೇಳ್ತಾ ಇದ್ದಾನೆ. ಬಟ್ ನಮ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿರೋದು ಎಲ್ಲಿಂದ? 4th ಇಂದ, ಕರೆಕ್ಟಾ. ಹಾಗಾದ್ರೆ 8 years ಅಲ್ಲಿ, ಓಕೆನಾ, 8 years ಅಲ್ಲಿ ನಾವು ಆಲ್ರೆಡಿ 3 ವರ್ಷ ಯೂಸ್ ಮಾಡಿಬಿಟ್ಟಿದೀವಿ. ಬಟ್ ನಮಗೆ ಅವನು ಯೂಸ್ಫುಲ್ ಲೈಫ್ ಅಸೆಟ್ 1/1/2004 ಅಲ್ಲಿ ಕೊಟ್ಟಿಲ್ಲ, 1/1/2001 ಅಲ್ಲಿ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಟ್ರ? 1/1/2001 ಅದು ಅರ್ಥ ಆಗ್ತಿದ್ಯಾ? ಈಗ ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಕ್ವಶನ್ ಕ್ಯಾರಿಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕ್ಯಾರಿಯಿಂಗ್ ಅಮೌಂಟ್ ನೋಡ್ತಾ ಇರ್ಲಿ, ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ನಾನು, ಓಕೆನಾ. ಕ್ಯಾರಿಯಿಂಗ್ ಅಮೌಂಟ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ದ ಅಸೆಟ್, ಕಾಸ್ಟ್ ಆಫ್ ಪ್ಲಾಂಟ್ ಎಷ್ಟಿದೆಯಪ್ಪ? 1,20,000. ಕಾಸ್ಟ್ ಆಫ್ ಪ್ಲಾಂಟ್ 2 lakhs. ಯಾವ್ದು ಏನ್ ಮಾಡ್ತಾ ಇದೀಯೋ, 2 lakhs. ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕು ನಾವು? ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಕರೆಕ್ಟ್. ಈಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಡಿಪ್ರಿಸಿಯೇಷನ್ ಫಾರ್ಮುಲಾ ಗೊತ್ತು. ಕಾಸ್ಟ್ ಆಫ್ ದ ಅಸೆಟ್ ಎಷ್ಟಿದೆಯಂತೆ? 2 lakhs ಇದೆಯಂತೆ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆಯಂತೆ? 5,000. ಎಸ್ಟಿಮೇಟೆಡ್ ಲೈಫ್ ಎಷ್ಟು? 8 years. ಎಷ್ಟು ಬರುತ್ತೋ ಹೇಳಿ. 1,95,000 ಡಿವೈಡೆಡ್ ಬೈ 8 ಎಷ್ಟು? 24,375 ಬರ್ತಾ ಇದೆ, ಕರೆಕ್ಟಾ. ಹಾಗಾದ್ರೆ ಎಷ್ಟು ವರ್ಷಕ್ಕೆ ಡಿಪ್ರಿಸಿಯೇಷನ್ ಮಾಡಬೇಕು? 3 ವರ್ಷಕ್ಕೆ. ಯಾಕೆಂದ್ರೆ 1, 2, 3 ನಲ್ಲಿ ಯೂಸ್ ಮಾಡ್ಬಿಟ್ಟಿದೀವಿ, ಕರೆಕ್ಟಾ. ಎಷ್ಟು ಬರುತ್ತೆ ಹೇಳಿ? 73,125. ಹಾಗಾದ್ರೆ ಎಷ್ಟು ಬರುತ್ತೆ ಅಂದ್ರೆ 1,26,875 ರುಪೀಸ್ ಏನಿದು ಕ್ಯಾರಿಯಿಂಗ್ ಅಮೌಂಟ್ ಆಯ್ತು. ಕ್ಲಿಯರಾ? ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನಂತ ಹೇಳಿದಾನಪ್ಪ, ವ್ಯಾಲ್ಯೂ ಇನ್ ಯೂಸ್ ಅದು ಮಾಡ ರಿಕವರ್ ವ್ಯಾಲ್ಯೂ ನೀಸ್ ಗೊತ್ತಾಗುತ್ತೆ, ರಿಕವರಬಲ್ ವ್ಯಾಲ್ಯೂ ಮಾಡಕ್ ಹೋಗೋದು, ಕರೆಕ್ಟ್. ವ್ಯಾಲ್ಯೂ ಇನ್ ಯೂಸ್ ಮಾಡ್ಬೇಕಾದ್ರೆ ನಮಗೆ 2004 ಕರೆಕ್ಟಾ, 5, 6, 7, 8 ದು ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾನೆ 20,000, ಕರೆಕ್ಟಾ. 30,000, 30,000, 40,000, 20,000 + 5,000. ಯಾಕೆ ಅಂದ್ರೆ 8ನೇ ವರ್ಷ 20,000 ಕ್ಯಾಶ್ ಇನ್ಫ್ಲೋ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 5,000. ಮರಿಬಾರ್ದು ಇದನ್ನ, ಓಕೆನಾ. ನೆಕ್ಸ್ಟ್ ಇದು ಕ್ಯಾಶ್ ಇನ್ಫ್ಲೋ ಆಯ್ತು. ಡಿಸ್ಕೌಂಟ್ ಫ್ಯಾಕ್ಟರ್ ಕರೆಕ್ಟಾ, 1/1.15 ಕರೆಕ್ಟಾ. ಅವಲೇ ಮಾಡಿದೀವಿ ನೋಡಿ, ಪೇಪರ್ ತಿರ್ಗಾಕಿ ಎಷ್ಟು ಅಂತ ಹೇಳಿ. ಇದ್ರಿಂದ ಪ್ರಾಬ್ಲಮ್ 0.869 0.756 0.657 5 7 5 7 1 5 7 1 4 9 7 ಸಾಕು, ಅಷ್ಟೇ ಇರೋದು ನಮ್ಗೆ. ಅರ್ಥ ಆಯ್ತಾ? ಮಲ್ಟಿಪ್ಲೈ ಮಾಡಿ ಬೇಕು ಬೇಕನೆ ಹೇಳಿ ವ್ಯಾಲ್ಯೂ. ಹಾ,
19,000 17,130 ಆಮೇಲೆ ಇದೆಲ್ಲ ಕರೆಕ್ಟ್ ಇದೀನಪ್ಪ ನೋಡಿ ತಪ್ಪು ಹೇಳಿದ್ರೆ ನನಗೇನಲ್ಲ ನೀವೇ ಆನ್ಸರ್ ತಪ್ಪು ಮಾಡೋದು ಆರು ಏಳು ಹದಿಮೂರು ಇಪ್ಪತ್ತೊಂದು ಆರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಐದು ಏಳು ಹದಿನಾಲ್ಕು ಹದಿನೆಂಟು ಇಪ್ಪತ್ತೈದು ಐದು ಆರು ಏಳು 95,250 ಕರೆಕ್ಟ್ ಏನಪ್ಪ ಈಗ ಮೂರನೇದು ಫೇರ್ ವ್ಯಾಲ್ಯೂ ಮಾಡಬೇಕು ಕರೆಕ್ಟಾ ಫೇರ್ ವ್ಯಾಲ್ಯೂಗೆ ಸೇಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ 120,000 ಮೈನಸ್ ಡಿಸ್ಪೋಸಲ್ ಕಾಸ್ಟ್ 20,000 ಅಲ್ಲಿಗೆ ಫೇರ್ ವ್ಯಾಲ್ಯೂ ಎಷ್ಟು ಬಂತು 1 lakh ಕರೆಕ್ಟಾ ಈಗ ರಿಕವರಬಲ್ ಅಮೌಂಟ್ ಅಥವಾ ವ್ಯಾಲ್ಯೂ ಹೌದಾ ವ್ಯಾಲ್ಯೂ ಇನ್ ಯೂಸ್ ಆರ್ ಫೇರ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ಕರೆಕ್ಟಾ ಯಾವ್ದು ಜಾಸ್ತಿ ಇದೆ 95,125 ಜಾಸ್ತಿ ಇದೆಯಾ 1 lakh ಜಾಸ್ತಿ ಇದೆಯಾ 1 lakh ಜಾಸ್ತಿ so whichever is higher now the final answer is enado impairment loss carrying value minus recoverable value carrying value is how much 126,875 you calculate madidive 126,875 what is the recoverable value 1,26,875 is the impairment loss.